ಬೇರೆ ಬೇರೆ ಕೇಂದ್ರದ ತನಿಖೆಯಿಂದ ತನಿಖಾ ಸಂಸ್ಥೆಗಳಿಂದ ತನಿಖೆ ಮಾಡಿದ ಆದೇಶವನ್ನು ಕೊಡ್ತೀನಿ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಅದಕ್ಕಾಗಿ ನಾನಿವತ್ತು ಲೋಕಸಭೆಯಲ್ಲಿ ಕೂಡ ಇದನ್ನು ಪ್ರಸ್ತಾಪ ಮಾಡಿದ್ದೀನಿ, ಮಾನ್ಯ ಸ್ಪೀಕರ್ ಅವರ ಮೂಲಕ ಸರ್ಕಾರಕ್ಕೆ ಮನವಿ ಮಾಡಿದ್ದೀನಿ. ಐಎಂಎ ಕೇಸ್ ಅನ್ನ ಸಿಬಿಐಗೆ ಕೊಡಬೇಕು ಮತ್ತು ಇಡಿಗೆ ಕೊಡಬೇಕು, ಆವಾಗ ಸತ್ಯ ಹೊರಬರುತ್ತೆ. ಅಷ್ಟು ಮಾತ್ರ ಅಲ್ಲ, ಮನ್ಸೂರ್ ಅಲಿಖಾನ್ ಜೊತೆ ಯಾರ್ಯಾರು ಸಂಬಂಧ ಹೊಂದಿದ್ರು, ಯಾರ್ಯಾರು ಇದರಲ್ಲಿ ದೋಖಾ ಮಾಡಿದ್ದಾರೆ, ಶಿವಾಜಿನಗರ ಮತ್ತು ಸುತ್ತಮುತ್ತಲಿನ ಜನಕ್ಕೆ ಯಾವ ಮುಸಲ್ಮಾನ ಜನ ಆಟೋ ರಿಕ್ಷಾ ಚಲಾಯಿಸಿ ಗಾಡಿಗಳಲ್ಲಿ ಹಣ್ಣು ತರಕಾರಿಗಳನ್ನು ಮಾರಿ ಅವರ ಮಕ್ಕಳ ಮದುವೆಗೂ ಅವರ ಮಕ್ಕಳ ಶಿಕ್ಷಣಕ್ಕೂ ಹಣವನ್ನು ಕೂಡಿಟ್ಟಿದ್ರು, ಅವರಿಗೆ ಮೋಸ ಮಾಡಿದ್ದಾರೆ. ಈ ಮೋಸದ ಸತ್ಯ, ಹಿಂದಿನ ಸತ್ಯ ಹೊರಬರಬೇಕು. ಯಾರ್ಯಾರು ಶಾಮೀಲಾಗಿದ್ದಾರೆ, ಈ ಶಾಮೀಲಾದಂತಹ ಎಲ್ಲ ಪ್ರಕರಣಗಳು ಕೂಡ ಆಚೆ ಬರಬೇಕು. ಯಾರ್ಯಾರು ದೊಡ್ಡವರ ಹೆಸರು ಹೇಳಿದಾನೆ, ಆ ದೊಡ್ಡವರ ಹೆಸರನ್ನು ಕೂಡ ತನಿಖೆ ಮಾಡಬೇಕು. ಮಾತ್ರ ಅಲ್ಲ, ಇವತ್ತು ರಾಜ್ಯ ಸರ್ಕಾರದ ಮಂತ್ರಿಗಳು ಜಮೀರ್ ಖಾನ್ ಅವರ ಹೆಸರು ಕೇಳಿ ಬರ್ತಾ ಇದೆ, ರೋಷನ್ ಬೇಗ್ ಅವರ ಹೆಸರು ಕೇಳಿ ಬರ್ತಾ ಇದೆ, ರೆಹಮಾನ್ ಖಾನ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಇಂಥ ಹಲವಾರು ಜನರ ಹೆಸರು, ಪೊಲೀಸ್ ಆಫೀಸರ್ಸ್ ಹೆಸರು, ಯಾರವರವ್ರ ಜೊತೆ ಬಿರಿಯಾನಿ ತಿಂದಿದ್ರು. ಈ ರಾಜ್ಯದ ಮುಖ್ಯಮಂತ್ರಿ, ನಮ್ಗೊತ್ತಿಲ್ಲ, ಆರ್ಬಿಐ ಸೂಚನೆ ಕೊಟ್ಟ ಮೇಲೆ, ಆರ್ಬಿಐ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟ ಮೇಲೆ ಕೂಡ ಇವತ್ತು ಮನ್ಸೂರ್ ಅಲಿಖಾನ್ ಜೊತೆ ಹೋಗಿ ಬಿರಿಯಾನಿ ತಿಂತಾರೆ, ಮನ್ಸೂರ್ ಅಲಿಖಾನ್ ಜೊತೆ ಕೂತ್ಕೊಂತಾರೆ. ಪರಮೇಶ್ವರ್ ಅವರು, ಕುಮಾರಸ್ವಾಮಿ ಅವರು, ರೋಷನ್ ಬೇಗ್ ಅವರು, ಜಮೀರ್ ಖಾನ್ ಅವರು ಮತ್ತು ಹಲವಾರು ಜನ ಅಧಿಕಾರಿಗಳು ಹೋಗಿ ಅವರ ಜೊತೆ ಊಟ ಮಾಡ್ತಾರೆ ಅಂತಂದ್ರೆ ಒಬ್ಬ ಅಪರಾಧಿ ಜೊತೆ ಸರ್ಕಾರನೇ ಶಾಮೀಲಾಗಿದೆ ಅನ್ನೋದಕ್ಕೆ ಇದು ಸಾಕ್ಷ್ಯವನ್ನು ಒದಗಿಸ್ತಾ ಇದೆ. ಅದಕ್ಕಾಗಿ ನಾನು ಇವತ್ತು ಲೋಕಸಭೆಯಲ್ಲಿ ಮನವಿ ಮಾಡಿದ್ದೀನಿ, ಈ ಒಂದು ಕೇಸಿನ ಜೊತೆ ಇವತ್ತು ರಾಜ್ಯ ಸರ್ಕಾರ ಶಾಮೀಲಾಗಿದೆ. ಯಾವುದೇ ಕಾರಣಕ್ಕಾಗಿ ಎಸ್ಐಟಿಯಿಂದ ಇದರ ಸತ್ಯ ಹೊರಬರಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಹಿಂದಿನ ಎಲ್ಲ ಕೇಸುಗಳಲ್ಲಿ ಕೂಡ ಕರ್ನಾಟಕದಲ್ಲಿ ಸಿಸಿಬಿ ಇರಲಿ ಎಸ್ಐಟಿ ಇರಲಿ, ಇದು ಆ ಸತ್ಯವನ್ನು ಮುಚ್ಚಿ ಹಾಕಿದೆ. ಅದು ಗಣಪತಿಯ ಆ ನಿಗೂಢವಾದಂತಹ ಸಾವು ಅಥವಾ ಆತ್ಮಹತ್ಯೆಯ ಪ್ರಕರಣ ಇರಬಹುದು ಅಥವಾ ಬೇರೆ ಬೇರೆ ಕೇಸುಗಳಿರ್ಬೋದು, ಇದನ್ನ ಸಿಸಿಬಿ ಮತ್ತು ಕರ್ನಾಟಕದ ಪೊಲೀಸರು ಮುಚ್ಚಿ ಹಾಕಿದ್ದಾರೆ. ಇವತ್ತು ಕೂಡ ಏನೇನು ತನಿಖೆ ನಡೀತಿದೆ ಕರ್ನಾಟಕದಲ್ಲಿ, ಈ ಕೇಸನ್ನು ಮುಚ್ಚಿ ಹಾಕ್ತಾರೆ ಅನ್ನುವಂತ ಭಯ ಅಲ್ಲಿ ಇನ್ವೆಸ್ಟ್ ಮಾಡಿದಂತ ಹಲವಾರು ಜನಕ್ಕೆ ಇದೆ. ಕರ್ನಾಟಕದ ರಾಜ್ಯದ ಜನ ಎಸ್ಐಟಿಯನ್ನು ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಮತ್ತು ನಂಬಲ್ಲ. ಆ ಕಾರಣಕ್ಕಾಗಿ ನಮ್ಮ ಆಗ್ರಹ ಇದೆ, ಇದನ್ನು ಸಿಬಿಐಗೆ ಕೊಡಬೇಕು ಮತ್ತು ಇಡಿಯಿಂದ ತನಿಖೆ ಮಾಡಿಸಬೇಕು ಮತ್ತು ಮನ್ಸೂರ್ ಅಲಿಖಾನ್ಗೆ ರೆಡ್ ಕಾರ್ನರ್ ನೋಟಿಸ್ ಅನ್ನು ಕಳಿಸಬೇಕು. ಅವನನ್ನ ದುಬೈನಿಂದ ದೇಶಕ್ಕೆ ಕಳಿಸಿ ಅವನ ತನಿಖೆಯನ್ನು ತೀವ್ರ ಮಾಡಬೇಕು. ಅವರ ಜೊತೆ ಯಾರ್ಯಾರು ಶಾಮೀಲಾಗಿದ್ದಾರೆ ಅನ್ನುವಂತ ಸತ್ಯ ಹೊರಬರಬೇಕು ಅನ್ನುವಂತ ಮನವಿಯನ್ನ ಇವತ್ತು ನಾವು ಅಮಿತ್ ಶಾ ಅವರಿಗೆ ಮಾಡಿದೀವಿ, ನಿರ್ಮಲಾ ಸೀತಾರಾಮ ಅವರಿಗೆ ಮಾಡಿದೀವಿ, ಹಾಗೇನೆ ಲೋಕಸಭೆಯಲ್ಲಿ ಕೂಡ ಇದನ್ನು ಪ್ರಸ್ತಾಪ ಮಾಡುವಂತದನ್ನ ನಾನು ಮಾಡಿದ್ದೀನಿ.